ಸೇವೆ ಕಾಳಜಿಗಂತ ಸುಮಾರು 36 ವರ್ಷಗಳ ಹಿಂದೆ ಪ್ರಾರಂಭವಾದ ಸಂಸ್ಥೆ ಅಂದರೆ ಅದೇ ಸೇವಾಂಜಲಿ ಟ್ರಸ್ಟ್. ಸೇವೆಯಿಂದ ಸಾರ್ಥಕತೆ ಎಂಬ ಧ್ಯೇಯವನ್ನು ಇಟ್ಟುಕೊಂಡು ನಿರಂತರವಾಗಿ ಜನಪರ ಕೆಲಸಗಳನ್ನು ಮಾಡ್ತಾ ರಕ್ತದಾನ, ವಿದ್ಯಾಭ್ಯಾಸ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜನರಿಗೆ ಜನಸ್ನೇಹಿಯಾಗಿ ಈ ಒಂದು ಸಂಸ್ಥೆ ಮುಂದುವರಿತಾ ಇದೆ. ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಹೆಮ್ಮೆ ಈ ಸಂಸ್ಥೆಗೆ ಇದೆ. ಈ ಸಂಸ್ಥೆಯ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ಬಡವರ ನಿರ್ಗತಿಕರ ಪಾಲಿಕೆ ಸುಮಾರು 35 ವರ್ಷದಿಂದ ಬೆಳಕಾಗಿರುವ ಸಂಸ್ಥೆ ಸೇವಾಂಜಲಿ ಪ್ರತಿಷ್ಠಾನ. ಸೇವೆಯಿಂದ ಸಾರ್ಥಕತೆ ಎಂಬ ಧ್ಯೇಯದೊಂದಿಗೆ ಕೃಷ್ಣಕುಮಾರ್ ಪೂಂಜಾ ಸಾರಥ್ಯದಲ್ಲಿ ಪ್ರಾರಂಭಗೊಂಡ ಸಂಸ್ಥೆಯಿತು. ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯಲ್ಲಿ ನಡೀತಾ ಇದ್ದ ಸಾರ್ವಜನಿಕ ಗಣೇಶೋತ್ಸವ ಸಂದರ್ಭದ ಸಾಮಾಜಿಕ ಸೇವೆ ಸೇವಾಂಜಲಿ ಪ್ರತಿಷ್ಠಾನ ಸ್ಥಾಪನೆಗೆ ಅಡಿಗಲ್ಲಾಯಿತು. ಇಂದು ಅದೆಷ್ಟು ರಕ್ತದಾನ ಶಿಬಿರಗಳು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ವಿದ್ಯಾಭ್ಯಾಸ ದೊರಕಿಸಿಕೊಡುವ ಹಂಬಲ, ವಿಮೆ, ವಿದ್ಯಾರ್ಥಿ ವೇತನ ವಿತರಣೆ, ಹೆಲ್ತ್ ಕಾರ್ಡ್ ವಿತರಣೆ, ಆರೋಗ್ಯ ಸಂಬಂಧಿತ ಶಿಬಿರಗಳು, ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳ ಮುಖಾಂತರ ಜನಸ್ನೇಹಿಯಾಗಿದೆ ಸೇವಾಂಜಲಿ ಟ್ರಸ್ಟ್. ಬಡವರ ಸೇವೆಗೆಂದೇ ಪರಂಗಿಪೇಟೆಯಲ್ಲಿ ಸೇವಾಂಜಲಿ ಆರೋಗ್ಯ ಕೇಂದ್ರವನ್ನ ತೆರೆದು ಈ ಮೂಲಕ ವೈದ್ಯಕೀಯ ಮತ್ತು ದಂತ ಚಿಕಿತ್ಸೆಯನ್ನ ಉಚಿತವಾಗಿ ನೀಡಿ ಜನರ ಸೇವೆ ಕೈತಾ ಇರುವುದು ಈ ಟ್ರಸ್ಟ್ನ ಹೆಗ್ಗಳಿಕೆ. ಮಾತ್ರವಲ್ಲ, ಸೇವಾಂಜಲಿ ಟ್ರಸ್ಟ್ನ ಅತ್ಯುತ್ತಮ ಕಾರ್ಯಗಳನ್ನ ಮೆಚ್ಚಿ ಅದೆಷ್ಟೋ ಸಂಸ್ಥೆಗಳು ಪ್ರಶಂಸೆ ವ್ಯಕ್ತಪಡಿಸಿರುವುದು ಮಾತ್ರವಲ್ಲ, ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿರುವುದು ವಿಶೇಷ. ಸಾರ್ಥಕತೆ ಎಂಬ ಧ್ಯೇಯವನ್ನ ಇಟ್ಟುಕೊಂಡು ಸುಮಾರು 26 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಸೇವಾಂಜಲಿ ಟ್ರಸ್ಟ್ನ ಸದಸ್ಯರ ಜೊತೆ ನಾವಿದ್ದೇವೆ. ಮೊದಲದಾಗಿ ನಮ್ಮ ಜೊತೆ ಈ ಒಂದು ಟ್ರಸ್ಟ್ನ ಅಂದ್ರೆ ಈ ಒಂದು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಕೃಷ್ಣಕುಮಾರ್ ಪೂಂಜಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ತೆ. ನಮಸ್ತೆ. ಸರ್, ಮೊದಲದಾಗಿ ಕೇಳ್ತಾ ಇರುವಂತದ್ದು ಗಣೇಶೋತ್ಸವ, ಒಂದು ಸಾರ್ವಜನಿಕ ಗಣೇಶೋತ್ಸವ ಸಂಭ್ರಮದೊಂದಿಗೆ ಈ ಒಂದು ಟ್ರಸ್ಟ್ ಕೂಡ ಆರಂಭವಾಯಿತು ಅಂತ ನಾವು ಕೇಳ್ಪಟ್ವಿ. ಯಾವ ರೀತಿಯ ಒಂದು ಉದ್ದೇಶವನ್ನ ಇಟ್ಕೊಂಡು ಅವಾಗ ಪ್ರಾರಂಭ ಮಾಡಿದ್ವಿ? 1983 ಇಸ್ವಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಒಂದು ಎಲ್ಲ ಸಮಾಜದ ವರ್ಗದ ಜನರನ್ನು ಸೇರಿಸಿ ಮಾಡಬೇಕೆಂಬ ಉದ್ದೇಶದಿಂದ ಫರಂಗಿಪೇಟೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಸಂಸ್ಥೆಯನ್ನು ಹುಟ್ಟಿ ಹಾಕಿಕೊಂಡು ನಾವೆಲ್ಲ ಒಟ್ಟು ಸೇರಿ ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡ್ತಾ ಬಂದಿದ್ದೇವೆ. ಆಗಲೇ ದೇವರ ಹೆಸರಿನಲ್ಲಿ ಸಮಾಜಕ್ಕೆ ಸೇವೆ ಕೂಡ ಸಂದಬೇಕೆಂಬ ದೃಷ್ಟಿಯಿಂದ ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದೆವು. ಆದರೆ ಕಾಲಕ್ರಮೇಣದಲ್ಲಿ ನಮಗೆ ಅದಕ್ಕೆ ಒಂದು ಆದಂಥ ಕಚೇರಿ ಹಾಲು ಒಂದು ನಿರ್ಣಾಯಕವಾದ ಒಂದು ನಮಗೆ ಆದಾಯ ಬರಬೇಕೆಂಬ ದೃಷ್ಟಿಯಿಂದ ಒಂದು ಜಾಗವನ್ನು ಕೊಡುಗೈ ದಾನಿ ನಮ್ಮ ಹತ್ತಿರದವರೇ ಆದಂಥ ಅರ್ಕುಳ ವಾಮನ ಶೆಣೆಯರ ಮುಖಾಂತರ ಪಡ್ಕೊಂಡ ಸಂದರ್ಭದಲ್ಲಿ ಇದಕ್ಕೆ ಒಂದು ಪರ್ಮನೆಂಟ್ ಆದಂಥ ಒಂದು ರೆಕಾರ್ಡ್ ಬೇಕೆಂಬ ದೃಷ್ಟಿಯಿಂದ ಮತ್ತು ಸೇವಾ ಕೆಲಸಗಳನ್ನು ನಿರಂತರವಾಗಿ ನಡೆಸಬೇಕೆಂಬ ದೃಷ್ಟಿಯಿಂದ ಸೇವಾಂಜಲಿ ಪ್ರತಿಷ್ಠಾನವನ್ನು ನಾವು 1998 ರಿಜಿಸ್ಟರ್ ಮಾಡಿಕೊಂಡೆವು. 26 ವರ್ಷಗಳ ಹಿಂದೆ ಈ ಒಂದು ಟ್ರಸ್ಟ್ ಆರಂಭ ಆಯಿತು. ಸೇವೆಯಿಂದ ಸಾರ್ಥಕತೆ ಎಂಬ ಧ್ಯೇಯ ಈ ಒಂದು ಟ್ರಸ್ಟ್ನದ್ದಾಗಿತ್ತು. ಯಾವ ರೀತಿಯ ಸಾರ್ಥಕತೆಯನ್ನು ನೀವು ಹೊಂದಿದ್ದೀರಾ? 36 ವರ್ಷದ ಹಿಂದೆ ಗಣೇಶೋತ್ಸವ ಮಾಡುವುದರ ಮುಖಾಂತರ ನಾವೆಲ್ಲರೂ ಒಟ್ಟು ಸೇರಿ ಸುಮಾರು 100 ಜನ ಮನಪೂರ್ವಕವಾಗಿ ಅದಕ್ಕೆ ಪೂರ್ತಿ
ತನ್ನದೇ ಇದು ತನ್ನ ಕೆಲಸವೇ ಅಂತೇಳಿ ಕೆಲಸ ಮಾಡೋ ಕಾರ್ಯಕರ್ತ ಬಂಧುಗಳು ಇದರಿಂದ ಇವತ್ತು 36 ವರ್ಷದ ಒಂದು ಉತ್ಸವವನ್ನು ಹಾಗೆ ಸೇವಾ ಕೆಲಸಗಳನ್ನು ನಿರಂತರವಾಗಿ 365 ದಿನ ಸಮಾಜಕ್ಕೆ ಸೇವೆ ಕೊಡೋಕೆ ಮುಖಾಂತರ ಮಾಡಿಕೊಂಡು ಬರಲಿಕ್ಕಾಯಿತು. ಇದು ಒಂದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಇವತ್ತು ಆಗುತ್ತೆ ನಾಳೆ ಹೋಗುತ್ತೆ ಆ ಪ್ರಶ್ನೆ ಇಲ್ಲ. ಆಮೇಲೆ ನಾವು ಆ ಸೇವಾ ಕೆಲಸಗಳನ್ನು ಮುಂದುವರಿಸ್ತಾ ಹೋದಾಗ ಜನರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು, ಆರೋಗ್ಯಕ್ಕೆ ಸಹಾಯ ಮಾಡಬೇಕು, ಹಾಗೆಯೇ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಭರತನಾಟ್ಯ, ಸಂಗೀತ, ಡ್ರಾಯಿಂಗ್ ಕ್ಲಾಸ್ಗಳನ್ನು, ಚಿತ್ರಕಲೆ ಕ್ಲಾಸ್ಗಳನ್ನು ತೆರೀಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಈ ಸೇವಾಂಜಲಿ ಪ್ರತಿಷ್ಠಾನವನ್ನು ನಮ್ಮ ಇಲ್ಲಿಯ ಅರ್ಕುಳ ಬೀಡು ವಜ್ರನಾಭ ಶೆಟ್ಟರವರ ಅಧ್ಯಕ್ಷತೆಯಲ್ಲಿ ಹಾಗೆ ಒಂದು ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಇಟ್ಟುಕೊಂಡು ಈ ಟ್ರಸ್ಟನ್ನು ರಿಜಿಸ್ಟರ್ ಮಾಡಿದೆ. ಸೇವಾಂಜಲಿ ಟ್ರಸ್ಟ್ ಜನಪರವಾಗಿ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ನಾವು ಕೇಳ್ಪಟ್ವಿ. ಸುಮಾರು ಪ್ರತಿ ಮಂಗಳವಾರ ಕೂಡ ಮೆಡಿಕಲ್ ಕ್ಯಾಂಪನ್ನು ಮಾಡ್ತೀರಿ ಅಂತ ನಾವು ತಿಳ್ಕೊಂಡ್ವಿ. ಈ ಒಂದು ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ಯಾವ ರೀತಿಯಾಗಿ ಮೆಡಿಕಲ್ ಕ್ಯಾಂಪ್ ಎಲ್ಲ ನಡೀತು? ನಾವು ಸುಮಾರು 17 ವರ್ಷದ ಹಿಂದೆ KMC ಆಸ್ಪತ್ರೆಯ ಜೊತೆ ಈ ಆರೋಗ್ಯ ಶಿಬಿರಗಳನ್ನು ನಡೆಸ್ತಾ ಬಂದಿದ್ದೇವೆ. ಕಾಲಕ್ರಮೇಣದಲ್ಲಿ ಈಗ ಒಂದು 8 ವರ್ಷದಿಂದ ಜಸ್ಟಿಸ್ ಕೆಎಸ್ಹೆಗಡೆ ಆಸ್ಪತ್ರೆಯ ಒಂದು ಸಹಕಾರದೊಂದಿಗೆ ಇದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಆದರೆ ನಾವು ನೆನೆಸಿದ್ದಕ್ಕಿಂತಲೂ ಒಂದು ಪಟ್ಟು ಮೇಲೆ ಅಂತ ಹೇಳೋ ದೃಷ್ಟಿಯಿಂದ ಸನ್ಮಾನ್ಯ ವಿನಯ್ ಹೆಗ್ಡೆಯವರು ನಮಗೆ ಒಂದು ಇಲ್ಲಿ ಆರೋಗ್ಯ ಕೇಂದ್ರವನ್ನು ತೆರೆದುಕೊಟ್ಟಿದ್ದಾರೆ. ಅದರ ಮೇಲ್ವಿಚಾರಣೆ ನಾವು ಸೇವಾಂಜಲಿ ಪ್ರತಿಷ್ಠಾನದ ಮುಖಾಂತರ ಮಾಡ್ತಾ ಇದ್ದೇವೆ. ಇಲ್ಲಿ ನಿತ್ಯ ದಂತ ಕ್ಲಿನಿಕ್ ಇದೆ, 2 ಪ್ರೊಫೆಸರ್ಸು ಅದನ್ನು 4 ಚಾರ್ ಹಾಕಿ ದಿನಕ್ಕೆ ಈಗ ಒಂದು ಎವರೇಜ್ 50 ಜನ ರೋಗಿಗಳು ಹಲ್ಲು ತಪಾಸಣೆಗೆ ಬರ್ತಾರೆ, ಎಲ್ಲ ರೀತಿಯ ಚಿಕಿತ್ಸೆಯನ್ನು ಪಡೀತಾರೆ. ಹಾಗೆಯೇ ಕೆಳಗೆ ಡಾಕ್ಟ್ರ್ ಇದ್ದಾರೆ. ಆ ಮುಖಾಂತರ ಆರೋಗ್ಯದ ಬಗ್ಗೆ ಕೂಡ ನಾವು ದಿನನಿತ್ಯ ಮದ್ದು ಕೊಡುವಂಥದ್ದು, ಔಷಧಿ ಕೊಡುವಂಥದ್ದು, ಮತ್ತು ಅವರಿಗೆ ಏನೋ ತೊಂದರೆ ಆದಾಗ KSHEGDE ಆಸ್ಪತ್ರೆಗೆ ಸೇರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ಮಂಗಳವಾರ ಶುರುವಿನ ಮಂಗಳವಾರ ದಿನ ನಮ್ಮ ಹತ್ತಿರದ ಬೀಶಿ ರೋಡ್ ಹೋಟೆಲ್ ರಂಗೋಲಿಯಲ್ಲಿ ಈ ಆರೋಗ್ಯ ಶಿಬಿರವನ್ನು ನಡೆಸ್ತೇವೆ. ಆ ಶಿಬಿರದಲ್ಲಿ 150ಕ್ಕಿಂತ ಮೇಲೆ ಜನ ಬಂದು ಅದರ ಪ್ರಯೋಜನವನ್ನು ಪಡೀತಾರೆ. ಹಾಗೆ ಉಳಿದ ಮಂಗಳವಾರ ಇಲ್ಲಿ ಸೇವಾಂಜಲಿ ಪ್ರತಿಷ್ಠಾನದಲ್ಲಿ ಅದನ್ನು ನೆರವೇರಿಸ್ತೇವೆ. ಇದರಲ್ಲಿ ಎಲ್ಲ ಥರದ ಡಾಕ್ಟರ್, ಕಿವಿ, ಮೂಗು, ಚರ್ಮ, ಈವನ್ ECG ಎಲ್ಲ ಥರದ ಈ ಉಪಯೋಗವನ್ನು ಜನ ಇಲ್ಲಿ ಪಡೀತಾರೆ. ಇಲ್ಲಿ ಕೂಡ ಸುಮಾರು 100-150 ಜನ ಅದರ ಪ್ರಯೋಜನ ಪಡೀತಾ ಇದ್ದೇವೆ. 3 ದಿನದ ಮದ್ದನ್ನು ನಾವು ಧರ್ಮಾರ್ಥವಾಗಿ ಟ್ರಸ್ಟ್ ವತಿಯಿಂದ ಕೊಡ್ತೇವೆ. ಈ ಒಂದು ಟ್ರಸ್ಟ್ ಆರಂಭದ ಸಂದರ್ಭ ಎಷ್ಟು ಜನ ಸದಸ್ಯರಿದ್ದರು, ಇವಾಗ ಸದ್ಯ ಎಷ್ಟು ಮಂದಿ ಸದಸ್ಯರಿದ್ದಾರೆ, ಯಾವ ರೀತಿಯಾಗಿ ಇದಕ್ಕೆ ಸಹಕಾರಿಯಾಗಿದ್ದಾರೆ ಅವರು? ಸುಮಾರು 100 ಜನ ಮನಪೂರ್ವಕವಾಗಿ ದುಡಿಯುವಂಥ ಕಾರ್ಯಕರ್ತ ಬಂಧುಗಳು ಯಾರು ಆವಾಗ ಇದ್ದರು ಅವರೆಲ್ಲ ಇದ್ದಾರೆ. 99% ಜನ ಯಾರು ಬಿಟ್ಟು ಹೋಗಲಿಲ್ಲ. ಯಾಕಂದರೆ ಇದೊಂದು 6-7 ಗ್ರಾಮದ ಒಂದು ಸಮಾನ ಮನಸ್ಕ ಮನಸ್ಸಿನಲ್ಲಿ ಒಂದು ಸಮಾನ ಚಿಂತನೆ ಇದ್ದಂಥ ಜನ ನಾವು ಒಟ್ಟು ಸೇರಿ ಮಾಡಿಕೊಂಡಂಥದ್ದು. ಇವತ್ತು 18 ಲಕ್ಷ ರೂಪಾಯಿ ವರ್ಷಕ್ಕೆ ಇದಕ್ಕೆ ಇದರ ಮುಖಾಂತರ ಸಮಾಜಕ್ಕೆ ಹಣವನ್ನು ಸಮಾಜದಿಂದ ಪಡೆದು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಇದರಲ್ಲಿ ಏನು ಸರ್ಕಾರದ ಇದಿಲ್ಲ, ಎಲ್ಲ ಇದಕ್ಕೆ ಸಹಕಾರ ಮಾಡ್ತಾ ಬಂದವರು ನಿಟ್ಟೆ ವಿಶ್ವವಿದ್ಯಾನಿಲಯ ಸನ್ಮಾನ್ಯ ಎನ್ ವಿನಯ್ ಹೆಗ್ಡೆಯವರು. ಇವತ್ತು ತಿಂಗಳಿಗೆ ಕಡಿಮೆ ಅಂದರೆ 30ಕ್ಕಿಂತ ಮಿಗಿಲಾದ ಜನರ ಕಣ್ಣ ಕ್ಯಾಟ್ರೆಟ್ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಧರ್ಮಾರ್ಥವಾಗಿ KSHEGDE ಹಾಸ್ಪಿಟ್ಲಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಹಾಗೆಯೇ ಹೆರಿಗೆ, ಸಿಜರಿನ್ ಇದು ಕೂಡ ಧರ್ಮಾರ್ಥವಾಗಿ KSHEGDEಯಲ್ಲಿ ಆಸ್ಪತ್ರೆಯಲ್ಲಿ ಕೊಡುವ ಕಾರಣ ಇಲ್ಲಿಂದ ನಾವು ಅಂಥ ಜನರನ್ನು ಕರ್ಕೊಂಡೋಗಿ ಅವರಿಗೆ ಧರ್ಮಾರ್ಥವಾಗಿ ಆ ವ್ಯವಸ್ಥೆ ಮಾಡಿಕೊಂಡಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ರಕ್ತದಾನ ಶಿಬಿರ ನಾವು ನಿಜವಾಗಿ ನಾವು ಒಂದು ರೀತಿಯಲ್ಲಿ ಹೆಮ್ಮೆ ಪಡಬೇಕು. ನಮ್ಮ ಜಿಲ್ಲೆಯಲ್ಲಿಯೇ 103 ರಕ್ತದಾನ ಶಿಬಿರವನ್ನು ಕಳೆದ 24 ವರ್ಷಗಳಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬಂದಂಥ ಸಂಸ್ಥೆ ನಾವು. ಇಲ್ಲಿಗೆ ಯಾರೇ ಬರಲಿ, ರಕ್ತ ಕೊಟ್ಟವನಿರಲಿ ರಕ್ತ ಕೊಡದವನಿರಲಿ ಆ ಪ್ರಶ್ನೆ ಇಲ್ಲ. ಯಾರಿಗೆ ರಕ್ತದ ಅವಶ್ಯಕತೆ ಇದೆ ಅವರಿಗೆ ರಕ್ತವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ದಿನನಿತ್ಯ ಇಲ್ಲಿ ಮಾಡ್ತಾ ಇದ್ದೇವೆ. ಹಾಗೆಯೇ ಇವತ್ತು 103ನೇ ರಕ್ತದಾನ ಶಿಬಿರ ಮಾಡಲಿಕ್ಕೆ ತಯಾರಿ ನಡೆಸ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಸರ್, ಇಂತಹ ಒಂದು ಕೆಲಸವನ್ನು ಸೇವಾಂಜಲಿ ಟ್ರಸ್ಟ್ ಮಾಡ್ತಿದೆ ಅಂದರೆ ನಿಜವಾಗ್ಲೂ ಕೂಡ ಹೆಮ್ಮೆ ಪಡಲೇಬೇಕು. ನಿಮ್ಮ ಸದಸ್ಯರು ಕೂಡ ಅಷ್ಟೇ, ಒಂದು ಒಳ್ಳೆಯ ಕೆಲಸಗಳನ್ನು ಜನರಿಗೆ ನೀಡ್ತಿದ್ದೀರಾ. ನಿಮ್ಮ ಒಂದು ಈ ಕಾರ್ಯ ಇನ್ನಷ್ಟು ಮುಂದುವರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಇದೀಗ ನಮ್ಮ ಜೊತೆ ಸೇವಾಂಜಲಿ ಟ್ರಸ್ಟ್ನ ಸಕ್ರಿಯ ಕಾರ್ಯಕರ್ತ ಆದಂತಹ ತಾರನಾಥ್ ಕೊಟ್ಟರೆ ಅವರು ಮಾತಾಡ್ತಾರೆ. ಸರ್ ನಮಸ್ತೆ.
ಸೇವಾಂಜಲಿ ಟ್ರಸ್ಟ್ನ ಬಗ್ಗೆ ಏನು ಹೇಳ್ತೀರಾ ನೀವು? ಸೇವಾಂಜಲಿ ಟ್ರಸ್ಟ್ನ ಬಗ್ಗೆ ಹೇಳಬೇಕಾದ್ರೆ, ಸಾಮಾನ್ಯವಾಗಿ ನಾವು ಹೇಳ್ತೇವೆ ದೀನರ ಸೇವೆ, ದಲಿತರ ಸೇವೆ, ಅದು ದೇವರ ಕಾರ್ಯ ಅಂತ. ಇದನ್ನು ಸಾಕ್ಷಾತ್ಕರಿಸಿದ ಸಂಸ್ಥೆ ಎದುರೆ ಅದು ಸೇವಾಂಜಲಿ ಪ್ರತಿಷ್ಠಾನ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಕೆಲವು ಸರ್ತಿ ಹಲವು ವ್ಯಕ್ತಿಗಳು ಕನಸು ಕಾಣ್ತಾರೆ, ಎಲ್ಲ ಕನಸು ನಿಜವಾಗೋದು ಬಹಳ ಅಪರೂಪ. ಆ ಕನಸನ್ನು ನಿಜವಾಗಿಸಿದವರು ನಮ್ಮ ಗೌರವಾನ್ವಿತ ಕೃಷ್ಣಕುಮಾರ್ ಪೂಂಜಾ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಓರ್ವ ವಿಜಯ ಬ್ಯಾಂಕ್ ಉದ್ಯೋಗಿಯಾಗಿ ಸ್ವಯಂ ನಿವೃತ್ತಿಯನ್ನು ಪಡೆದು ಸೇವೆಯಲ್ಲಿ ತೊಡಗಿಸಿಕೊಂಡು ಈ ಭಾಗದ ಅದೆಷ್ಟೋ ಮಂದಿಗೆ ಸೇವೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟು ಈ ಒಂದು ಸೇವಾಂಜಲಿ ಸಂಸ್ಥೆಯನ್ನು ಬಂಟ್ವಾಳ ತಾಲೂಕಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸೇವೆಗೆ ಆದರ್ಶವಾಗಿ ಒಂದು ನಿದರ್ಶನವಾಗಿರುವ ವ್ಯಕ್ತಿ ಕೃಷ್ಣಕುಮಾರ್ ಪೂಂಜಾ. ಅವರ ಸೇವೆಯನ್ನು ಗುರುತಿಸಿ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು, ಸರ್ಕಾರ ಕೂಡ ಅವರ ಸೇವೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದೆ. ಮುಂದಕ್ಕೆ ಕೂಡ ಜನತೆಯ ಸಹಕಾರವನ್ನು ಕೂಡ ನಾವು ಯಾಚಿಸ್ತಾ ಇದ್ದೇವೆ. ಸೇವಾಂಜಲಿ ಬಂದಂಥ ಯಾವುದೇ ವ್ಯಕ್ತಿ ಕೇವಲ ಒಂದು 20 ರೂಪಾಯಿಯ ನೋಂದಾವಣೆಯನ್ನು ಮಾಡಿದ ಬಳಿಕ ಆ ರೋಗಿಗಳ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಅವರನ್ನು ಇಲ್ಲಿ ದಾಖಲಾದ ಮೇಲೆ ಅವರನ್ನು ವೈದ್ಯರಿಗೆ ಪರಿಶೀಲಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಆಸ್ಪತ್ರೆಯಲ್ಲಿ ದಾಖಲಿಸಿ ಅವರ ಏನೆಲ್ಲ ಶುಶ್ರೂಷೆಗಳನ್ನು ನಡೆಸಿ ಪುನಃ ರೋಗಿಯನ್ನು ಮನೆಗೆ ಮುಟ್ಟಿಸುವಂಥ ಕಾರ್ಯವನ್ನು ನಮ್ಮ ಕೃಷ್ಣಕುಮಾರ್ ಪೂಂಜರವರು ಮಾಡ್ತಾ ಇದ್ದಾರೆ. ಇದು ಒಂದು ಸೇವೆಗೆ ಉತ್ತಮ ಆದರ್ಶವಾದಂಥ ಸಂಸ್ಥೆ ಅಂತ ಹೇಳಿಕೊಳ್ಳಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಜನರಿಂದ ಸಹಕಾರವನ್ನು ನಿರೀಕ್ಷೆ ಮಾಡ್ತೀರಂತ ಹೇಳಿದರೆ ಯಾವ ರೀತಿಯ ಸಹಕಾರ? ಯಾಕಂತ ಹೇಳಿದರೆ, ಯಾವುದೇ ಒಂದು ಸೇವಾ ಸಂಸ್ಥೆ ನಡೆಯಬೇಕಾದರೆ ಅದಕ್ಕೆ ಮುಖ್ಯವಾಗಿ ನಮಗೆ ಹಣಕಾಸಿನ ನೆರವಿದೆ. ನಮ್ಮ ಈಗಾಗಲೇ ಅವರು ಹಂಚಿಕೊಂಡಿದ್ದಾರೆ ಅಭಿಪ್ರಾಯವನ್ನು. ನಾವೊಂದು ಸೇವಾಂಜಲಿ ಸಂಸ್ಥೆಯಿಂದ ವಾರ್ಷಿಕವಾಗಿ ಸುಮಾರು 18 ಲಕ್ಷಕ್ಕಿಂತಲೂ ಹೆಚ್ಚಿನ ವ್ಯವಸ್ಥೆ ವಿನಿಯೋಗ ಮಾಡ್ತಾ ಇದ್ದೇವೆ. ಆದಷ್ಟು ದಾನಿಗಳು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ ಇಂಥ ಸೇವೆಯನ್ನು ಗುರುತಿಸಿ ಅದೆಷ್ಟೋ ದಾನಿಗಳು ತೆರೆಮರೆಯಲ್ಲಿದ್ದಾರೆ. ಅಂಥ ದಾನಿಗಳು ಮುಂದೆ ಬಂದು ನಮ್ಮ ಸೇವಾಂಜಲಿ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದರೆ ಇನ್ನಷ್ಟು ನಮಗೆ ಸೇವಾ ಕಾರ್ಯವನ್ನು ಮುನ್ನಡೆಸಲಿಕ್ಕೆ ಸಹಕಾರ ಆಗ್ತದೆ. ಮುಖ್ಯವಾಗಿ ನಾವು ಅನಾರೋಗ್ಯದ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಈಗಾಗಲೇ ಸೇವಾಂಜಲಿ ಸಂಸ್ಥೆಯಿಂದ ಅದೆಷ್ಟೋ ಶಿಕ್ಷಣ ವಂಚಿತ ವಿದ್ಯಾರ್ಥಿಗಳು ಉನ್ನತ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳಿದ್ದಾರೆ. ಇಂಜಿನಿಯರಿಂಗ್ ಪದವಿ ಇರ್ಬೋದು, ನರ್ಸಿಂಗ್ ಇರ್ಬೋದು, ಬೇರೆ ಬೇರೆ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಈಗ ಅತ್ಯುತ್ತಮ ಒಂದು ವ್ಯವಸ್ಥೆಯಲ್ಲಿ ಉದ್ಯೋಗಿಗಳಾಗಿದ್ದುಕೊಂಡು ಅವರು ಕೂಡ ಈಗ ಸಂಸ್ಥೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸರ್, ನೀವು ಈ ಒಂದು ಸಂಸ್ಥೆಗೆ ಯಾವಾಗ ಜಾಯಿನ್ ಆಗಿದ್ರಿ, ಅವತ್ತಿಂದ ಇವತ್ತಿನವರೆಗೂ ಈ ಒಂದು ಸಂಸ್ಥೆಯ ಕಾರ್ಯವನ್ನು ನೋಡಿದರೆ ಏನನ್ಸುತ್ತೆ ನಿಮಗೆ? ನಾನು ಇಂಜಿನಿಯರಿಂಗ್ ಪದವೀಧರಾದ ನಂತರ ಸಾಧಾರಣ ನಮ್ಮದು ಏನು ಕಾರ್ಯವ್ಯಾಪ್ತಿಯಲ್ಲಿ ಉದ್ಯೋಗವನ್ನು ಪ್ರಾರಂಭ ಆದಂಥ ದಿನಗಳಿಂದ ಕೂಡ ನಾವು ಸೇವಾಂಜಲಿ ಸಂಸ್ಥೆಯ ಎಲ್ಲ ಕಾರ್ಯಗಳಲ್ಲಿ ಪ್ರಾರಂಭದಲ್ಲಿ ನಾವು ಗಣೇಶೋತ್ಸವದ ಮೂಲಕ ಸೇವಾಂಜಲಿಯ ಸೇವಾ ಕಾರ್ಯದಲ್ಲಿ ಅಂದರೆ ಧಾರ್ಮಿಕತೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು. ಆ ಬಳಿಕ ನಮಗೆ ಈ ಒಂದು ಸೇವಾಂಜಲಿ ಸಭಾಗೃಹದ ನಿರ್ಮಾಣದ ಜವಾಬ್ದಾರಿಯನ್ನು ಈ ಸಂಸ್ಥೆ ನೀಡಿತ್ತು. ಈ ಸೇವಾಂಜಲಿ ಸಭಾಗೃಹದ ನಿರ್ಮಾಣ ಜೊತೆ ಜೊತೆಗೆ ಇಲ್ಲಿ ನಡೆಯುವಂಥ ಎಲ್ಲ ಅದು ವಿದ್ಯಾಭ್ಯಾಸ ಶೈಕ್ಷಣಿಕ ಸೇವೆ ಇರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಪ್ರತಿಯೊಂದು ಸೇವೆಯಲ್ಲಿ ಕೂಡ ಆಗಾಗಲೇ ಅವರು ಹೇಳಿದರು ನಮ್ಮ 100 ಜನರ ಕಾರ್ಯಕರ್ತರ ತಂಡ ಅಂತೇಳಿ. ಆ 100 ಜನರ ಕಾರ್ಯಕರ್ತರ ತಂಡದಲ್ಲಿ ನಾನೋರು ಅಂತ ಹೇಳಿಕೊಳ್ಳಿಕ್ಕೆ ಸಂತೋಷ ಆಗ್ತಾ ಇದೆ. ಸರ್, ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಸದಸ್ಯರ ಒಗ್ಗಟ್ಟು ಹಾಗೆ ನಡೀತಿರುವಂತಹ ಕಾರ್ಯಗಳು ಇನ್ನಷ್ಟು ಮುಂದುವರಿಯುವಂತೆ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಇವಾಗ ನಮ್ಮ ಜೊತೆ ಮಾತಾಡೋದಕ್ಕೆ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರಾದಂತಹ ವಜ್ರನಾಥ ಶೆಟ್ಟಿ ಅವರಿದ್ದಾರೆ. ಸರ್, ನಮಸ್ತೆ. ಎಸ್ ಸರ್, ಸೇವಾಂಜಲಿ ಟ್ರಸ್ಟ್ ಹಲವಾರು ಜನಪರ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅಧ್ಯಕ್ಷರಾಗಿ ನಿಮಗೆ ಯಾವ ರೀತಿಯಾಗಿ ಅನಿಸ್ತಾ ಇದೆ, ಒಂದು ಟ್ರಸ್ಟ್ನ ಬಗ್ಗೆ ಯಾವ ರೀತಿಯ ಹೆಮ್ಮೆ ಆಗ್ತಾ ಇದೆ? ನನಗೆ ಈ ಸೇವಾಂಜಲಿ ಬಗ್ಗೆ ತುಂಬ ಹೆಮ್ಮೆ. ಯಾಕಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬರು ಕೂಡ ತಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಭೇದ ಭಾವ ಯಾವುದು ಇಲ್ಲದೆ ಎಲ್ಲರೂ ಒಂದಾಗಿ, ಜಾತಿ ಮತ ಬಿಟ್ಟು ಎಲ್ಲರೂ ಒಂದಾಗಿ ಈ ಸೇವಾಂಜಲಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವುದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಮುಖ್ಯವಾಗಿ ಇಲ್ಲಿ ಸೇವಾಂಜಲಿಯಲ್ಲಿ ಎಷ್ಟೋ ನಮ್ಮ ಮಧ್ಯವರ್ಜನ ಶಿಬಿರಗಳಾಗಿವೆ. ಜೊತೆಗೆ ಇಲ್ಲಿ ನಡ್ಕೊಂಡು ಹೋಗುವ ಅಥವಾ ಪೇಟೆ ಬದಿಯಲ್ಲಿ ಯಾರಾದರೂ ಮಲಗಿದ್ರೆ, ಮಾನಸಿಕ ಅಸ್ವಸ್ಥರಿದ್ದರೆ ಅಂಥವರನ್ನು ಕರ್ಕೊಂಡು ಬಂದು ಕೃಷ್ಣಕುಮಾರ್ ಪೂಂಜಾರವರು ಅವರಿಗೆ ಶುಶ್ರೂಷೆಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿ ತುಂಬ ಜನರ ಕೆಲಸಗಳನ್ನು ಮಾಡಿದ್ದಾರೆ. ಇಂಥ ಕೆಲಸಗಳಿಗೆ ಈ ಊರಿನ ಎಲ್ಲ ವ್ಯಕ್ತಿಗಳು ಕೈಜೋಡಿಸಿ ಆ ಕೆಲಸಗಳು ಒಳ್ಳೆಯದಾಗುವ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಇಲ್ಲಿಂದ ಸಹಾಯ ಪಡೆದು ವಿದ್ಯೆ ಕಲಿತು ಬೇರೆ ಬೇರೆ ಉದ್ಯೋಗದಲ್ಲಿದ್ದವರು ಕೂಡ ಈ ಸೇವಾಂಜಲಿ ಇನ್ನೂ ಬೆಳೆಯಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಗಳಿಸಿದಂಥ ಸಂಪಾದನೆಯಲ್ಲಿ ಕಿಂಚಿತ್ತನ್ನು ಈ ಸೇವಾಂಜಲಿಗೆ ಪುನಃ ನಮಗೆ ಸೇವಾಂಜಲಿ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಪುನಃ ಹೆಚ್ಚಿನ ಉತ್ತೇಜನ ಬಂದಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಇನ್ನೂ ಉತ್ತೇಜನ ಬರ್ತಾ ಇದೆ. ಹಾಗಾಗಿ ಇಷ್ಟು ಜನ ನಾವು ಸಂತೋಷದಿಂದ ಅನ್ಯೋನ್ಯತೆಯಿಂದ ಈ ಸೇವಾಂಜಲಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಈ ಸೇವಾಂಜಲಿ ಅಭಿವೃದ್ಧಿ ಆಗ್ತದೆ ಎಂಬ ವಿಶ್ವಾಸ ನನಗಿದೆ.
ಸೇವಾಂಜಲಿ ಟ್ರಸ್ಟ್ ಸದಸ್ಯರಿಂದ ಈಗಾಗಲೇ ಸಾಕಷ್ಟು ಮೇಲ್ಗಡೆ ಅಂದರೆ ಉತ್ತಮ ದರ್ಜೆಗೆ ಹೋಗಿದೆ. ಜನರು ಯಾವ ರೀತಿಯಾಗಿ ಇದರೊಂದಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್? ಜನರು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಈ ಸೇವಾಂಜಲಿ ಬಗ್ಗೆ ಚಾಚು ಏನು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಈ ಸೇವಾಂಜಲಿಯಲ್ಲಿ ಇಲ್ಲಿರುವಂಥ ಎಲ್ಲ ಸದಸ್ಯರು ಏನು ಕಷ್ಟಗಳು ಬಂದರೂ ಕೂಡ ಊರಿನ ಜನರನ್ನು ಒಂದುಗೂಡಿಸಿ ಸಮಸ್ಯೆಗಳನ್ನು ಪರಿಹರಿಸಿ ಕಷ್ಟಗಳಲ್ಲಿ ಇದ್ದವರನ್ನು ಅವರ ಕಷ್ಟಗಳನ್ನು ನಿವಾರಿಸಿ ಅವರಿಗೆ ಏನು ಅಗತ್ಯ ಬೇಕು ಅಂತ ಕೆಲಸಗಳನ್ನು ಈ ಟ್ರಸ್ಟ್ ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ಸರ್, ಒಂದು ರಕ್ತ ನೀಡೋದ್ರಿಂದ ಒಂದು ಕುಟುಂಬ ಹಾಗೆ ಒಬ್ಬ ವ್ಯಕ್ತಿಯ ಜೀವನ ಉಳಿಸಿದಂತ ಪುಣ್ಯ ಸಿಗುತ್ತೆ, ಎಲ್ರಿಗೂ ಕೂಡ ಸಿಗುತ್ತೆ. ಖಂಡಿತವಾಗ್ಲೂ ಕೂಡ ನಿಮ್ಮ ಕಾರ್ಯ ಇನ್ನಷ್ಟು ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದೀಗ ನಮ್ಮ ಜೊತೆ ಸೇವಾಂಜಲ್ ಟ್ರಸ್ಟ್ನ ಸದಸ್ಯರಾದಂತಹ ಕಂಪ ಸದಾನಂದ ಆಳ್ವ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸೇವಾಂಜಲಿ ಟ್ರಸ್ಟ್ ಸಾಕಷ್ಟು ಜನಪರ ಕಾರ್ಯಗಳನ್ನು ಮಾಡಿರುವಂತಹ ಟ್ರಸ್ಟ್, ಈ ಒಂದು ಟ್ರಸ್ಟ್ನ ಸದಸ್ಯರಾಗಿರೋದಕ್ಕೆ ನಿಮಗೆ ಯಾವ ರೀತಿಯಾಗಿ ಹೆಮ್ಮೆ ಇದೆ? ನಮಗೆ ಬಹಳ ಒಂದು ಸಂತೋಷದ ವಿಚಾರ ಅಂದರೆ ಇಲ್ಲಿಯ ಕೆಲಸ ಕಾರ್ಯಗಳ ಬಗ್ಗೆ. ಉದಾಹರಣೆಗೆ ನಾನೊಂದು ಸರಕುವಾರಿ ಉದ್ಯೋಗ ಮತ್ತು ಸ್ವಲ್ಪ ಕೃಷಿ ಇದ್ದವ. ನನ್ನ ಮನಸ್ಸಿನಲ್ಲಿ ಯಾವಂದರೆ ಏನಾದರೂ ಸಮಾಜಕ್ಕಾಗಿ ಏನಾದರೂ ಒಂದು ಕೊಡುಗೆ, ನನ್ನ ಒಂದು ಜೀವಿತದ ಅವಧಿಯಲ್ಲಿ ಏನಾದರೂ ನಾನು ಸಂಪಾದನೆ ಮಾಡುವಾಗ ಒಂದು ನನ್ನ ಸಮಾಜಕ್ಕಾಗಿ ಏನಾದರೂ ಕೊಡುಗೆ ಕೊಡಬೇಕು. ಆದರೆ ನನಗೆ ವೈಯಕ್ತಿಕವಾಗಿ ಇಂಥ ಒಂದು ಕೆಲಸವನ್ನು ಮಾಡಬೇಕು ಕಷ್ಟ ಉಂಟು. ಆದರೆ ಸೇವಾಂಜಲಿ ಏನಾಗ್ತದೆ ಅಂತ ಹೇಳಿದರೆ ಮೊನ್ನೆ ಪೂಂಜರದ್ದು ನಾವು ಏನೇ ಹೇಳಿದರೂ ಸೇವಾಂಜಲಿ ಅಂದರೆ ಪೂಂಜರು ಹೆಚ್ಚಿಗೆ ಸಾಕಷ್ಟು ಜನರು ಇರ್ಬೋದು. ಆದರೆ ಪೂಂಜರ ಒಂದು ಆ ಸೇವಾ ಮನೋಭಾವನೆಯಿಂದ ಆಗುತ್ತಿರುವ ಕೆಲಸ ನಾವೇನಿದ್ದರೂ ಅವರು ನಮಗೆ ಆ ಒಂದು ದಾರಿಯನ್ನು ತೋರಿಸ್ತಾರೆ, ನೀವು ಹೇಗೆ ಸೇವೆಯನ್ನು ಮಾಡಬಹುದು ಎಂದು. ಅದು ನಮ್ಮಿಂದ ಪ್ರಾಕ್ಟಿಕಲಾಗಿ ಮಾಡಲಿಕ್ಕೆ ಕಷ್ಟ, ಆದರೆ ಅವರೇನು ಮಾಡ್ತಾ ಇದ್ದಾರೆ ಆ ಕೆಲಸ ಕಾರ್ಯಗಳು, ಅದಕ್ಕೆ ನಾವೊಂದು ಕಿಂಚಿತ ದೇಣಿಗೆ ಅಥವಾ ಏನಾದರೂ ಕೊಡುವಂಥದ್ದು ಕೆಲಸ. ಮತ್ತು ಕೆಲಸಗಳು ನಮಗೆ ಅವರು ಹೇಳಿದ ಹಾಗೆ ಇಲ್ಲಿ ಬಂದು ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೂ ನಮಗೆ ಸಮಯ ಇರುವುದಿಲ್ಲ. ಆದರೆ ದೇಣಿಗೆಯನ್ನು ಏನಾದರೂ ನಾವು ನಮ್ಮ ಒಂದು ಉತ್ಪಾದನೆ ಇದೆ ಆದರೆ ಆ ದೇಣಿಗೆಯನ್ನು ನಾವು ಮುಟ್ಟಿಸ್ತೇವೆ. ಅದರ ಮುಖಾಂತರ ಅವರಲ್ಲಿ ಅದೊಂದು ಚಟುವಟಿಕೆ ಆಗರ ಅವರು ಎಷ್ಟು ಬೇಕಾದ ಅವರಲ್ಲಿ ಆ ವ್ಯವಸ್ಥೆಗಳಿದೆ. ಅದು ವಿದ್ಯೆಯ ವಿಷಯ ಇರ್ಬೋದು ಅಥವಾ ಎಲ್ಲಿಯಾದರೂ ಅವರನ್ನು ನೀವು ಓಡಿದರೆ ಇವತ್ತು 24 ಗಂಟೆ ಮಾತಾಡುವಷ್ಟು ವಿಷಯಗಳಿದೆ ಅವರಲ್ಲಿ. ಅಂದರೆ ಅಷ್ಟು ಸೇವೆಯನ್ನು ಮಾಡಿದ್ದಾರೆ ಅವರು, ಆ ರೋಗಿಗಳನ್ನು ಕರೆತಂದು ಅವರಿಗೆ ಆ ಸೇವೆಯನ್ನು ಕೊಡಬೇಕು. ಅದು ವಿದ್ಯೆಗಳ ಬಗ್ಗೆ ಇದು ಇನ್ನೂ ಒಂದು ಇದರ ಬಗ್ಗೆ ನಮಗೆ ಜನಜಾಗೃತಿ ಬೇಕು. ನಾನು ಮತ್ತು ಅವರದರಲ್ಲಿ ಜನಜಾಗೃತಿ ಬೇಕು. ತುಂಬೆ ವಲಯದಲ್ಲಿ ಈ ವರ್ಷ ನಾನು, ಕಳೆದ ವರ್ಷ ಅವರು ಅಧ್ಯಕ್ಷ ಆಗಿದೆ, ಈಗ ನಾನು ಅಧ್ಯಕ್ಷ ಆಗಿದೆ. ಅಲ್ಲಿ ಮಧ್ಯವರ್ಜನ ಶಿಬಿರ ಅಂತ ನಾವು ಮಾಡಿಸ್ತೇವೆ, ಇಲ್ಲಿ ಸೇವಾಂಜಲಿಯಾಗಿದೆ. ಅದರಲ್ಲಿ ಸಾಕಷ್ಟು ಸುಮಾರು ಒಂದು 40-50 ಜನಕ್ಕೂ ಹೆಚ್ಚು ನಾವು ಮಧ್ಯವರ್ಜನ ಶಿಬಿರದಲ್ಲಿ ಆ ಮದ್ಯ ವ್ಯಸನಗಳನ್ನು ಮುಕ್ತರನ್ನಾಗಿ ಮಾಡುವಂಥ ಒಂದು ಕೆಲಸ. ಅದು ಅವರು ಇಲ್ಲಿಂದಲ್ಲ, ಬೇರೆ ಬೇರೆ ಕಡೆ ಚಟುವಟಿಕೆಯಲ್ಲಿ ಅವರು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೆ ನಾವು ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದು, ಅವರೇ ಅವರ ಒತ್ತಾಯದಲ್ಲೇ ನಾವು ತೊಡಗಿಕೊಳ್ಳೋದು ಒಂಥರ ಇಂಡ್ಯೂಸ್ಮೆಂಟ್ ಅಂತ. ಅವರು ನಮ್ಮನ್ನು ತಂದು ಆ ಒಂದು ಸೇವೆಯ ಮನೋಭಾವವನ್ನು ನಮ್ಮಲ್ಲಿ ಅಷ್ಟು ಅಂಟಿಸಿಬಿಡ್ತಾರೆ, ಆಗ ನಾವು ಅವರೊಟ್ಟಿಗೆ ಸೇರಿಕೊಳ್ತೇವೆ. ನಮ್ಮ ಉದ್ದೇಶ ಕೂಡ ಅದೇ, ಏನಾದರೂ ಸ್ವಲ್ಪ ಸೇವೆ ಮಾಡಬೇಕು. ಅದಕ್ಕೋಸ್ಕರ ಅವರೊಂದು ಈ ಮಾಧ್ಯಮವನ್ನು ತೋರಿಸ್ತಾರೆ ಸೇವಾಂಜಲಿ. ಅಂತೂ ನನಗೆ ಇದರ ಬಗ್ಗೆ ಪೂರ್ಣ ತೃಪ್ತಿ ಇದೆ. ಯಾಕೆಂದರೆ ನಮಗೆ ಒಂದು ನಮ್ಮ ಜೀವನದಲ್ಲಿ ನಮ್ಮ ಒಂದು ಎಷ್ಟು ದುಡಿಮೆಯ ಒಂದು ಅಂಶವನ್ನು ಇಲ್ಲಿ ಆ ಒಂದು ಸಾರ್ವಜನಿಕವಾಗಿ ಅಥವಾ ಒಂದು ಜನರಿಗೆ ಅಂದರೆ ಇಲ್ಲಿ ಜನತೆ ನಾವು ಜನಾರ್ದನ ಸೇವೆ ಸಾಕಷ್ಟು ಮಾಡ್ತಿದ್ದೇವೆ. ಆದರೆ ಜನತೆ ಅಂದರೆ ಆ ಜನಾರ್ದನ ಸೇವೆ ಮಾಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸೇವಾಂಜಲಿ. ಅದಕ್ಕೆ ನಾವು ಸೇವಾಂಜಲಿ ಟ್ರಸ್ಟ್ ಹಾಗೂ ಪೂಜಾರಿಗೆ ಯಾವಾಗಲೂ ಋಣಿಗಳಾಗಿರ್ತೇವೆ. ಸರ್, ಈಗ ರಕ್ತದಾನ ಶಿಬಿರ, ವಿದ್ಯಾಭ್ಯಾಸ ಹಾಗೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ನಿಮಗೆ ತಿಳಿದ ಪ್ರಕಾರ ನೀವು ಇದಕ್ಕೆ ಒಂದು ಸದಸ್ಯರಾದ ಮೇಲೆ ಯಾವ ರೀತಿಯ ಕಾರ್ಯಗಳೆಲ್ಲ ಆಗಿವೆ? ಇಲ್ಲಿ ರಕ್ತದಾನ ಶಿಬಿರ ಈಗ ಕಳೆದ ನೀವು ನೋಡಿರ್ಬೋದು, ಪ್ರತಿ ಸಾರಿ ಕೂಡ ಮೊನ್ನೆ ಕೂಡ ಆದ ರಕ್ತದಾನ ಶಿಬಿರದಲ್ಲಿ ಸುಮಾರು 50 ಹೆಚ್ಚು ಜನರಿಗೆ ರಕ್ತದಾನ ಇಲ್ಲಿಂದ ರಕ್ತದಾನ ಮಾಡಿದ್ದಾರೆ. ಇಲ್ಲಿ ಅದಕ್ಕೆ ಅವರು ಸೆಲೆಕ್ಟ್ ಮಾಡುವಂಥ ವ್ಯಕ್ತಿಗಳಿಗೆ ಪ್ರತಿ ಸಾರಿ ಅವರು ಹೇಳ್ತಾರೆ ಎಷ್ಟು ನಮ್ಮನ್ನೆಲ್ಲರನ್ನು ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ, ನಾಲ್ಕು 4 ಜನ ಕಳಿಸಿ ಅಂತ. ನಾವು ಕಳಿಸಲಿ ಕಳಿಸಲಿ, ಆದರೆ ಅವರ ಕೆಲಸ ನಿಲ್ಲುವುದಿಲ್ಲ. ಅಲ್ಲಿ ಪ್ರತಿ ಸಾರಿ ಕೂಡ ಆ ಥರ ರಿಪೀಟೇಷನ್ ಮಾಡ್ತಾನೇ ಇದ್ದಾರೆ. ಆ ಥರವಾಗಿ ಒಮ್ಮೊಮ್ಮೆ 100 ಹೆಚ್ಚು ಜನ ಇಲ್ಲಿ ರಕ್ತದಾನ ಮಾಡ್ತಾರೆ. ಅದು ಬೇರೆ ಬೇರೆ ಕಡೆ ಅದನ್ನು ನಾವೇನು ಮಾಡ್ತಾಯಿದ್ದೇವೆ ಅಂದರೆ ಅವರು ಆ ಮೊದಲು KMC ಬ್ಲಡ್ ಬ್ಯಾಂಕಿಗೆ ಸಾಧಾರಣವಾಗಿ ಇಲ್ಲಿಂದ, ಅದರ ಜೊತೆಗೆ ಇಲ್ಲಿ ಅವರಿಗೆ ನಾವೇ ಕೆಲವು ಸಾರಿ ಫೋನ್ ಮಾಡ್ತಾ ಇರ್ತೇವೆ. ಇಲ್ಲಿಂದಲೂ ನಮ್ಗೆ ಕೆಲವರು ಬರ್ತಾರೆ, ನಮಗೆ ಹೀಗೆ ತುಂಬ ಸೀರಿಯಸ್ ಆಗಿದ್ದಾರೆ, ಇವತ್ತು ಅವರಿಗೆ ಇಷ್ಟು ಬಾಟ್ಲಿ ರಕ್ತದ ಅಗತ್ಯ ಇದೆ ಅಂತ ಇಂಥ ಗ್ರೂಪೆಲ್ಲ. ನಾವು ಕೂಡಲೇ ಕಾಂಟ್ಯಾಕ್ಟ್ ಮಾಡೋದು ಸೇವಾಂಜಲಿ ಪೂಂಜರನ್ನು, ಅವರು ಅದರ ಬಗ್ಗೆ ವ್ಯವಸ್ಥೆಯನ್ನು ಕೂಡಲೇ ಮಾಡಿಬಿಡ್ತಾರೆ. ಅಂತೂ ಈ ರಕ್ತದಾನ ಈಗಾಗಲೇ ನಮಗೆ ಅಧ್ಯಕ್ಷರು ಹೇಳಿದಾಗೆ ರಕ್ತದಾನ ಒಬ್ಬ ಯಾರು ಪಡೆದುಕೊಳ್ತಾನೆ ಅವನ ಜೀವನ ಉಳಿತದೆ, ಜೀವ ಉಳಿದರೆ ಅವನ ಮನೆ ಉಳಿಯುತ್ತದೆ. ಆದ್ದರಿಂದ ನಾವು ಅದು ಅತ್ಯಂತ ಒಬ್ಬ ದಾನಿ ಮಾಡುವಂಥ ಒಂದು ಶ್ರೇಷ್ಠ ಕಾರ್ಯ ಅಂತ ನಮ್ಮ ಲೆಕ್ಕದಲ್ಲಿ. ಕೃಷ್ಣಕುಮಾರ್ ಪೂಂಜಾರ್ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಅವರೊಂದು ಈ ಒಂದು ಟ್ರಸ್ಟ್ನ ಶಕ್ತಿ ಥರ ಅಲ್ವಾ? ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಕೃಷ್ಣಕುಮಾರ್ ಪೂಂಜಾ ಅಂತ ಇದ್ದರೆ ಅವರು ಇಲ್ಲಿ ನಮಗೆ ಈ ಎಲ್ಲ ಸೇವೆಗಳಿಗೆ ಪ್ರೇರಣೆ. ಅವರು ನಾವು ಸೇವಾಂಜಲಿ ಅಂತ ಹೇಳಿದ್ರೆ ನಾನು ಹೇಳೋದು ಸೇವಾಂಜಲಿ ಅಲ್ಲ ಪೂಂಜಾರ್ ಅಂತ ಹೇಳೋದು, ಯಾಕೆಂದರೆ ಪೂಂಜರಿಗೆ ಮತ್ತು ಸೇವಾಂಜಲಿ ನನಗೆ ಡಿಫ್ರೆನ್ಸ್ ಏನು ಕಾಣಿಸ್ತದೆ. ನಾವು ಬಹುಶಃ ನಾವು ಬೆಳವಣಿಗೆ ಆಗ್ತಾಯಿದ್ದಾಗೆ ಅವರ ಒಂದು ನೆರಳಿನಲ್ಲಿ ಮೇಲೆ ಬಂದವರು, ಯಾಕೆಂದರೆ ಅವರ ಸೇವೆಗಳನ್ನು ಈ ಥರ ನೋಡಿಕೊಂಡು ಆ ಥರ ಅದು ಆ ರೀತಿ ಅವರು ಮಾಡೋ ಎಲ್ಲ ಕೆಲಸದ ಹಿಂದೆ
ನಾವೇನಾದರೂ ನಮ್ಮದು ಏನಾದರೂ ಕಿಂಚಿತ್ ನಮ್ಮದು ಒಂಥರ ಇದು, ಆದರೆ ಅವರು ಒಂಥರ ಪರ್ವತದ ಹಾಗೆ, ಅವರದ್ದು ಕೆಲಸಗಳು ಹಾಗೆ, ಪ್ರತಿ ಒಂದು ಕೆಲಸಗಳು ಅವರು ಯಾವ ರೀತಿ ನಮಗೆ ಆಶ್ಚರ್ಯ ಆಗ್ತದೆ. ಎಲ್ಲಿ ಕೆಲವೊಂದು ಸಾರಿ ಅದು ನಿಜವಾಗಿ ಅವರ ಈ ಸೇವೆಯ ಮನೋಭಾವದಲ್ಲಿ, ಈಗ ಅವರು ಉದಾಹರಣೆಗೆ ಒಬ್ಬ ದಾಣಿ ಹತ್ರ ಹೋಗುದಿದ್ರು, ಒಬ್ಬ ದಾಣಿ ಆಗಿರ್ತಾನೆ, ಅವರು ಆ ರೀತಿ ಇದು ಅಂತವನ್ನ ದಾಣಿ ಅಂತಲ್ಲ, ಪ್ರತಿಯೊಬ್ಬರು ಹೋಗುದು. ಕೆಲವೊಂದು ಸಾರಿ ಇವರು ಯಾಕೆ ಬಂತರು ಅಂತ ಅವರು ಹಿಂದಿನಿಂದ ಬೈಯುವಂಥದ್ದು ಇರ್ತದೆ, ಆದರೂ ಯಾವುದನ್ನು ಅವರು ಟಾಲರೆನ್ಸ್ ಅವರು ಅದನ್ನು ಮನಸ್ಸಿಗೆ ತಗೊಳ್ಳೋದು, ಯಾಕೆ ಅವರ ದೃಷ್ಟಿ ಒಂದೇ, ತಾನು ಕೊಡುವುದು ಎಲ್ಲ ಸೇವೆಗೋಸ್ಕರ, ಯಾರೋ ಒಬ್ಬನಿಗೆ ಆಸ್ತಿ, ತಾನು ಮನೆಗೋಸ್ಕರ ಕೊಂಡೋಗೋದಲ್ಲ. ಆದ್ದರಿಂದ ಅವರು ಆ ಎಲ್ಲ ನಿಷ್ಠುರ ನುಡಿಗಳನ್ನು ಅಥವಾ ಒಂದು ಒಳ್ಳೆಯ ನುಡಿಗಳನ್ನು ಎಲ್ಲವನ್ನೂ ಒಂದು ಥರ ಎಲ್ಲವನ್ನು ಸೇವಿಸಿಕೊಂಡೇ ಆ ಥರ ಒಂದು ಬೆಳವಣಿಗೆ ಮಾಡಿದ್ದಾರೆ. ಅದು ನಮಗೆ ಬಹಳ ಸಂತೋಷ, ಯಾಕೆಂದರೆ ನಾವು ನಮ್ಮ ಕೆಲಸವನ್ನು ಈಗ ಏನಾದರೂ ನಮ್ಮ ಈ ಸೇವೆ ಮನೋಭಾವ ಇತ್ತಲ್ಲ, ಅದಕ್ಕೆ ಒಂದು ಮೂರ್ತ ರೂಪ ಕೂಡ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರ್, ಒಂದು ಕೃಷ್ಣಕುಮಾರ್ ಪುಂಜರವರ ಬಗ್ಗೆ ಕೂಡ ಒಳ್ಳೆ ಮಾತನಾಡಿದರೆ, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಇದೀಗ ನಮ್ಮ ಜೊತೆ ಸೇವಾಂಜಲಿ ಟ್ರಸ್ಟ್ನ ಮತ್ತೊರ್ವ ಸದಸ್ಯರಾದಂತಹ ಆಶಾಚಂದ್ರ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಸೇವಾಂಜಲಿ ಟ್ರಸ್ಟ್ಗೆ ನೀವು ಯಾವಾಗ ಜಾಯ್ನ್ ಆದ್ರಿ, ನಿಮಗೆ ಇದಕ್ಕೆ ಅಂದರೆ ಸೇರೋದಕ್ಕೆ ಯಾವ ರೀತಿಯ ಒಂದು ಭಾವನೆ ಅಥವಾ ಯಾವ ರೀತಿಯ ಒಂದು ಮನಸ್ಥಿತಿ ನಿಮಗೆ ಆಗಿತ್ತು? ನಾನು ಸರಿಸುಮಾರು 18 ವರ್ಷಗಳ ಹಿಂದೆ ಈ ಸಂಸ್ಥೆಗೆ ಸದಸ್ಯರಾಗಿ, ಅಂದರೆ ಯಾವುದೇ ಹಣಕಾಸು ಕಟ್ಟಿ ಸದಸ್ಯರಾಗುವುದಲ್ಲ, ಆಲ್ರೆಡಿ ಪುಂಜರು ಹೇಳಿದರು ಸ್ವಯಂ ಸೇವಕರಾಗಿ ಬಂದಿರೋದ್ರಿಂದ ಮಾತ್ರ ನಾವು ಸದಸ್ಯರಾಗ್ತೇವೆ. ಆದರೆ ನಾನು ಸ್ವಯಂ ಸೇವಕರಾಗಿ ಬರೋದಕ್ಕೆ ಕಾರಣ ಅಶ್ವೇತಾ ಕೃಷ್ಣಕುಮಾರ್ ಪುಂಜರು. ಯಾಕಂತ ಹೇಳಿದ್ರೆ ನಾನು ಈ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಷ ನನ್ನದು ಕೂಡ ಸಮಾಜಕ್ಕೆ ಒಂದು ಕಿಂಚಿತ್ ಸೇವೆ ಇರಲಿ ಈ ಸಂಸ್ಥೆಯ ಮುಖಾಂತರ ಅನ್ನುವಂಥ ಒಂದು ಆ ಒಂದು ಮಾತಿನಿಂದ ನನ್ನನ್ನು ಈ ಸಂಸ್ಥೆಗೆ, ಯಾಕಂತೇಳಿದರೆ ಆಲ್ರೆಡಿ ಅರ್ಕುಳ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಾನು ಕಾರ್ಯಕರ್ತ ಆಗಿರೋದನ್ನು ಕಂಡು ನೀನು ಕೂಡ ನಮ್ಮ ಜೊತೆ ಬಾ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆನಂತರ ಸುಮಾರು 18 ವರ್ಷಗಳಿಂದ ನಾನು ಈ ಸಂಸ್ಥೆಯ ಒಂದು ಸಕ್ರಿಯ ಸದಸ್ಯರಾಗಿದ್ದೇನೆ. ಅದಕ್ಕೋಸ್ಕರ ಬಹುಶಃ ಭಾಳ ಹೆಮ್ಮೆ ಇದೆ ಈ ಸೇವಾಂಜಲಿ ಸಂಸ್ಥೆಯಲ್ಲಿ ನಾನು ಒಬ್ಬ ಸದಸ್ಯ ಅಂತ. ಯಾಕಂತೇಳಿದರೆ ಸಮಾಜದಲ್ಲಿ ನಮಗೂ ಒಂದು ಗೌರವ ಇದೆ, ಈ ಸಂಸ್ಥೆಯ ಸದಸ್ಯರು ಅನ್ನುವಂಥದ್ದನ್ನು ನಮ್ಮಲ್ಲೂ ಜನಗಳು ನೋಡ್ತಾ ಇದ್ದಾರೆ. ನಮಗೂ ಒಂದು ವಿಶೇಷವಾದ ಗೌರವ ಈ ಸಂಸ್ಥೆಯ ಮುಖಾಂತರ ಸಿಗ್ತಾ ಇದೆ, ಮತ್ತು ವಿಶೇಷವಾಗಿ ಸೇವೆಯನ್ನು ಮಾಡುವಂಥ ಭಾಗ್ಯ ನಮಗೆ. ಆಲ್ರೆಡಿ ಈಗ ಹಾಳುವರು ಹೇಳಿದಾಗೆ ಸೇವೆ ಮಾಡಬೇಕು ಅನ್ನೋಂಥ ಉದ್ದೇಶ ಇರುತ್ತೆ, ಬಟ್ ಅದಕ್ಕೆ ಹಣಕಾಸಿನ ನೆರವಾಗಲಿ ಜನ ಬೆಂಬಲವಾಗಲಿ ಎಲ್ಲವೂ ಇರೋದಿಲ್ಲ, ಏನೋ ಮಾಡಬೇಕು ಅಂತ ಇರುತ್ತೆ. ಹಾಗ ಇಂಥ ಸಂಸ್ಥೆಗಳು ಇರೋದ್ರಿಂದ ಬಹುಶಃ ನಮ್ಮ ಆ ಮನದ ಆಸೆ ಏನಿದೆಯೋ ಅದರನ್ನು ಈ ಮುಖಾಂತರ ತೀರಿಸಿಕೊಳ್ಳೋಕೆ ಒಂದು ಅವಕಾಶ ಈ ಸಂಸ್ಥೆಯಿಂದ ಆಗಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೇನೆ. ಇಲ್ಲೂ ಕೂಡ ನಿಮ್ಮ ಒಂದು ಕಾಳಜಿ ಹಾಗೆ ಅವರ ಒಂದು ಪ್ರೇರೇಪಣೆ ಮುಂದುವರಿಲಿ ಹೀಗೆ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಟ್ರಸ್ಟ್ನ ಮತ್ತೊರ್ವ ಸದಸ್ಯರಾದಂತಹ ಸೋಮಪ್ಪ ಕೋಟಿನವರಿದ್ದಾರೆ. ಸರ್ ನಮಸ್ತೆ. ಸೇವಾಂಜಲಿ ಟ್ರಸ್ಟ್ನ ಸದಸ್ಯರಾಗಿದ್ದೀರಾ, ನೀವು ಹೇಗೆ ಅನಿಸ್ತಾ ಇದೆ ನಿಮಗೆ? ನಾನು ಈ ಸಂಸ್ಥೆಯಲ್ಲಿ ಪ್ರಾರಂಭದಿಂದ ಇದ್ದಂಥ ಒಬ್ಬ ವ್ಯಕ್ತಿ, ಬಹುಶಃ ಕೃಷ್ಣಕುಮಾರ್ ಪೂಂಜ ಮತ್ತು ನಾವು ಒಂದೇ ಕ್ಲಾಸ್ಮೇಟ್. ಬಹುಶಃ ಈ ಒಂದು ಸಂಸ್ಥೆ ಅಲ್ಲಿ 1983 ಮಾರ್ಗದ ಬದಿಯಲ್ಲಿ ರೈಲ್ವೆ ಜಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೆವು. ಆಗ ಭಾಳ ವಿಜೃಂಭಣೆಯಾಗುತ್ತಿತ್ತು. ಆ ನಂತರ ನಮ್ಮ ಏನೋ ಒಂದು ನಮ್ಮ ಪುಣ್ಯದ ಒಂದು ಫಲವಾಗಿ ಈ ನಮ್ಮ ಈ ಸಂಸ್ಥೆಗೆ ಒಬ್ಬರು ಸರ್ 50 ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟು ಬಹುಶಃ 2-3 ಕೋಟಿ ಅಂತ ಹೇಳಿದರೂ ತಪ್ಪಾಗಲಾರದು. ಅಂಥ ಒಂದು ಜಾಗವನ್ನು ಬಹುಶಃ ಕೃಷ್ಣಕುಮಾರ್ ಪೂಂಜಾರವರ ಒಂದು ಶ್ರದ್ಧೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಶ್ರದ್ಧೆ ಬೇಕು. ಆ ಶ್ರದ್ಧೆ ಆದರೆ ಮಾತ್ರ ಅದು ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿ ಆದರೆ ಪ್ರಸಿದ್ಧಿ ಆಗ್ತದೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ಕೃಷ್ಣಕುಮಾರ್ ಪೂಂಜಾರವರು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ದರಿಂದ ನಮಗೆ ಈ ಒಂದು ದೊಡ್ಡ ಒಂದು ಈ ಸೇವಾಂಜಲಿ ಪ್ರತಿಷ್ಠಾನ ಎಂಬುದು ಭಾಳ ಪ್ರಸಿದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿ ಬರುವುದೆಂದರೆ ಎಲ್ಲರೂ ಹೇಳಿದಾಗ ಬಹಳ ಸಂತೋಷ, ಒಳ್ಳೆಯ ಸಂಸ್ಥೆ. ಇಂಥ ಸಂಸ್ಥೆ ಇಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳಲಿಕ್ಕೂ ನಾನು ಹೆಮ್ಮೆ ಇಲ್ಲ. ಅಂದರೆ 365 ದಿವಸ ಕೂಡ ಈ ಒಂದು ಸಂಸ್ಥೆ ಪ್ರತಿದಿನವೂ ಸೇವೆ ಮಾಡುವಂಥ ಒಂದು ಸಂಸ್ಥೆ ಇದ್ದರೆ ಅದು ಸೇವಾಂಜಲಿ ಪ್ರತಿಷ್ಠಾನ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಒಂದು ಸಂಸ್ಥೆ ಉತ್ತಮವಾಗಿ ನಡಿಬೇಕಾದ್ರೆ ಆ ಸಂಸ್ಥೆಯ ಸದಸ್ಯರ ಒಗ್ಗಟ್ಟು ಬಹಳ ಮುಖ್ಯ. ಈ ಸಂಸ್ಥೆಯಲ್ಲಿ ಒಗ್ಗಟ್ಟು ಯಾವ ರೀತಿಯಾಗಿದೆ? ಇದರಲ್ಲಿ ಒಗ್ಗಟ್ಟು ಅಂದರೆ ಇವರು ಹೇಳಿದಾಗೆ ನಮ್ಮದೊಂದು 100 ಜನರದ್ದು ಒಂದು ಗ್ರೂಪ್ ಉಂಟು. ಅವರು ಯಾವುದೇ ಹಣದಾಗಿ ಯಾವುದೇ ಒಂದು ಸೇವೆ ಇದು ಹಣ ಯಾವುದೇ ಒಂದು ಇದನ್ನು ಬಯಸದೆ ಧರ್ಮಾರ್ಥವಾಗಿ ಸೇವೆ ಮಾಡುವಂಥ ಒಂದು 100 ಜನ ತಂಡ ಉಂಟು. ಇದಕ್ಕೆ ಸಹಕಾರಿಯಾಗಿ ಕೃಷ್ಣಕುಮಾರ್ ಪೂಜಾರಿ ಹೇಳಿದಾಗೆ ದಾನಿಗಳು ಇದ್ದಾರೆ ನಮ್ಮ ಹಿಂದೆ. ಅವರು ಎದುರು ಬರೋದಿಲ್ಲ, ಹಣ ಕೊಡ್ತಾರೆ, ಅವರು ಅಷ್ಟೇ ಕೂತ್ಕೊಳ್ತಾರೆ. ಆದರೆ ಇದು ಕೆಲಸ ಮಾಡುವಂಥ ಜನರು ಯಾವುದೇ ಒಂದು ಅವರ ಹಣ ಕೇಳಿ ಮಾಡೋದಲ್ಲ, ನಾವು ಸ್ವಯಂ ಪ್ರೇರಿತವಾಗಿ ನಾವು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆ ಟ್ರಸ್ಟ್ನ ಮತ್ತೊರ್ವ ಸದಸ್ಯ ಭಾಸ್ಕರ್ ಚೌಟ ಅವರು ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಸಂಸ್ಥೆ ಅಂದರೆ ಸೇವಾಂಜಲಿ ಸಂಸ್ಥೆ ಏನಿದೆ, ಇದು ಬೆಳವಣಿಗೆ ಆದಾಗ ನೀವು ಅಂದರೆ ಪ್ರಾರಂಭದಲ್ಲಿಂದ ಇದ್ರಿ ಅಂತ ನಾವು ಕೇಳ್ಪಟ್ವಿ, ಅಲ್ಲಿಂದ ಇಲ್ಲಿವರೆಗೂ ಯಾವ ರೀತಿಯಾಗಿ ಬೆಳವಣಿಗೆ ಹಾಕ್ಕೊಂಡು ಬಂದಿದೆ ಸರ್? ಸಾಧಾರಣ ನಾವು ಈ ಪೂಂಜರೊಟ್ಟಿಗೆ 40 ವರ್ಷದಿಂದ ಇದ್ದೇವೆ. ಬೆಳವಣಿಗೆ ಅಂತ ಪೂಂಜರು ಮಾಡಿದ ಕೆಲಸ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಾವು ಮಾಡುವವರಲ್ಲ.
ಪುಂಜದ ಬಗ್ಗೆ ಮಾತಾಡುವಷ್ಟು ನಮಗೂ ನಾವು ಮಾತಾಡೋರಲ್ಲ. ಇವರೊಂದು ಈ ಪುಂಜದಲ್ಲಿದ್ದ ಸರ್ಪನಾಗಿ, ಯಾಕೆಂದರೆ ಒಂದು ಸಲ ಕೋಪ ಬರ್ತದೆ ಮತ್ತೊಂದು ಸಲ ಕೋಪ ಬರ್ತಿಲ್ಲ ಅವರಿಗೆ, ಹಾಗೆ ಇವರು. ಹಾಗಾಗಿ ಅವರ ಹಿಂದೆ ನಾವು ಹೋಗಿ ತುಂಬ ಕೆಲಸ ಮಾಡಿದೆ. ಅವರು ಎಲ್ಲಿ ಕರೆದರೂ ಸಾಧಾರಣ ಒಂದು 10 ಸಲ ಕರೆದರೆ ಒಂದು ಸಲ ಹೋಗ್ತೇವೆ. ಮತ್ತು ನಮ್ಮ ಬಂಟ ಸಮಾಜದಲ್ಲಿ ತುಂಬ ಮುಂದೆ ಇದು ಬಂದವರು ಇವರು ಮಾತ್ರ, ಅವರು ಎಲ್ಲ ಬಿಟ್ಟು ಸಮಾಜ ಸೇವೆ, ಅವರ ಕೆಲಸ ಬಿಟ್ಟು ನಿವೃತ್ತಿ ಮಾಡಿ ಎಲ್ಲ ಯಾವುದೇ ಆಗಲಿ ಯಾರು ಬೈದರೂ ಅವರಿಗೆ ಇದಿಲ್ಲ, ಇದು ಕೋಪ ಬರೋದಿಲ್ಲ. ಅವರು ಒಂದು ಸಾಮಾನ್ಯ ಮನುಷ್ಯನಾಗಿ ನಾವಿಗೆ ನಮಗೆ ಒಂದು ಸಲ ಬೈದರೆ ಆಗೋದಿಲ್ಲ ಯಾರು ಅಂತ. ಕೃಷ್ಣಕುಮಾರ ಪೂಜೆ ಅದು ಹೇಳುವುದು, ಯಾರು ರಸ್ತೆ ಬದಿಯಲ್ಲಿದ್ದರೂ ಅವರು ಕೊಂಡೋಗಿ ಅವರನ್ನು ಆಸ್ಪತ್ರೆಗೆ ಹಾಕ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಯಾರು ಒಬ್ಬರು ಈಗ ಬೆಂಗಳೂರಿನಲ್ಲಿ ಒಬ್ಬರು ಇದ್ದರೂ ಅವರನ್ನು ಕೊಂಡೋಗಬೇಕು ಪೂಂಜರು, ಏನು ಮಾಡೋದು, ಹೋಗುವ ಸೈ ಅಂತ ಹೇಳುವಂಥ ಮನುಷ್ಯರು. ಸಾಮಾನ್ಯ ಫುಲ್ಲು ಹೃದಯ ಬಿಚ್ಚಿದ, ನಮಗೆ ಒಂದು ಹಾವಿನ ಹಾಗೆ ಅಂತ ಹೇಳಿದೆಲ್ಲ, ಒಂದು ಹಾವು ಇವರು. ನಮ್ಮನ್ನೆಲ್ಲ ಸುತ್ತು ಬರ್ತಾ ಇರ್ತಾರೆ, ಎಷ್ಟು ಸಲ ಒಂದು 10 ಸಲ ಫೋನ್ ಮಾಡ್ತಾರೆ. ಇವತ್ತು ನಮಗೆ ಒಂದು 10 ಸಲ ಫೋನ್ ಮಾಡಿದರು, ಬನ್ನಿ 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 ಅಂತ. ಹಾಗೆ ಜಾಸ್ತಿ ಹೇಳುವ ಅವಸ್ಥೆ ಇಲ್ಲ, ಎಲ್ಲ ಉಪಕಾರ ಮಾಡುವಲ್ಲಿ ಬಂಟ ಸಮಾಜದಲ್ಲಿ ನಮ್ಮ ಫಸ್ಟ್ ಅಂತ ನಾನು ಇವರನ್ನು ಇಟ್ಟಿದ್ದೇವೆ. ಯಾಕೆಂದರೆ ನಾವು ಇವರ ಹಿಂದೆ ಹೋಗಿ ಅವರ ಮುಂದೆ ಹೋಗೋದು, ಯಾರನ್ನಾದರೂ ಅವರು ತಯಾರು ಮಾಡ್ತಾರೆ, ಯಾರನ್ನಾದರೂ ಮಾಡ್ತಾರೆ, ಯಾರು ಹೇಳಿದ ಅವ್ರು ಹೇಳುವವರಲ್ಲ. ಬಡವರಿಗೆ ಬೇಕಾಗಿ ತುಂಬ ಹೆಲ್ಪ್ ಮಾಡಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ ಇಲ್ಲಿ ಈ ಸಂಸ್ಥೆಯಲ್ಲಿ. ಇವು 102 ರಕ್ತದಾನ ಶಿಬಿರ ಮಾಡಿದರೆ, ಅದು 250ರಿಂದ ಜಾಸ್ತಿ ಮಾಡಿದರೆ. ಒಂದೊಂದು ಸಲ ತುಂಬ ಕೆಲಸ ಮಾಡಿದ ಕೃಷ್ಣಕುಮಾರ ಪೂಂಜರ ಬಗ್ಗೆ ಹೊಗಳುವುದಲ್ಲ, ಇದು ಹೊಗಳಿದ್ರೆ ಜನರು ಇಲ್ಲ. ಮತ್ತು ಇವರು ನಾವು ಇವರು ಬೈತೇವೆ, ಯಾಕೆಂದರೆ ಇವರಿಗೆ ಹಿಂದೆ ಬೈಯುವವರು ಇದ್ದಾರೆ ತುಂಬ ಜನ. ಏಕೆಂದರೆ ಅದು ಯಾಕೆ ಪೂಂಜರಿಗೆ ಕೆಲಸ, ಅಗತ್ಯ ಇಲ್ಲದ ಕೆಲಸ ಮಾಡೋದು, ಅದು ಸುಮ್ಮನೆ ಅವರ ಹಣ ಮಾಡೋದು. ನಿಜವಾಗಿ ಅದು ನೋಡಿದರೆ ಇವರ ಕೆಲಸ ಮಾಡುವುದು ಯಾರಿಗೂ ಸಾಧ್ಯವಿಲ್ಲ ದಕ್ಷಿಣ ಕನ್ನಡದಲ್ಲಿ. ಮತ್ತು ರಾಜಕೀಯದಲ್ಲಿ, ಎಲ್ಲ ರಾಜಕೀಯದಲ್ಲಿ ಇವರು ಅವರಿಗೆ ಸಾಮೀಲಾಗಿದ್ದಾರೆ. ಎಲ್ಲ ರಾಜಕೀಯದವರು ಇವರ ಒಟ್ಟಿಗೆ ಇರ್ತಾ ಬರ್ತಾರೆ, ಮಾಡ್ತಾರೆ, ಸಹಾಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅಷ್ಟೇ ಅಲ್ಲವಲ್ಲೆ. ಅದೇ ರೀತಿಯಾಗಿ ಸರ್, ಸೇವಾಂಜಲಿ ಟ್ರಸ್ಟ್ ಇನ್ನಷ್ಟು ಮುಂದುವರಿಬೇಕಾದ್ರೆ ಅವರ ಜೊತೆ ನಿಮ್ಮ ಸಹಕಾರ, ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ಬೇಕಾಗುತ್ತೆ. ಯಾಕಂದರೆ ಅವರು ಈ ಒಂದು ಟ್ರಸ್ಟ್ನ ಶಕ್ತಿ, ಆ ಶಕ್ತಿಯ ಜೊತೆ ನೀವಿದ್ರೆ ಇನ್ನಷ್ಟು ಸಂಸ್ಥೆ ಮುಂದುವರಿಯೋಕ್ಕಾಗುತ್ತೆ. ಜನಪರ ಶಕ್ತಿ, ಹಾಗೆ ಜನಪರ ಒಂದು ಸ್ನೇಹಿಯಾಗಿ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಸಾಧ್ಯ ಆಗುತ್ತೆ. ಧನ್ಯವಾದಗಳು ಸರ್ ನಿಮ್ಮ ಮಾತು. ಸೇವೆಯಿಂದ ಸಾರ್ಥಕತೆ ಅಂತ ಸುಮಾರು 36 ವರ್ಷಗಳಿಂದ ಶ್ರೀ ಕೃಷ್ಣಕುಮಾರ್ ಪೂಂಜಾ ಅವರ ನೇತೃತ್ವದಲ್ಲಿ ಜನಪರ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ಅಂದರೆ ಅದೇ ಸೇವಾಂಜಲಿ ಟ್ರಸ್ಟ್. ಈ ಸಂಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೀನಿ. ಈ ಸಂಸ್ಥೆಗೆ ಇನ್ನಷ್ಟು ಸಹಕಾರ, ಜನರ ಒಂದು ಕೈ ಅಗತ್ಯ ಇದೆ ಅಂತ ಹೇಳ್ತಾ, ಇದಕ್ಕೆ ನೀವು ಕೂಡ ಸಹಕಾರಿಯಾಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.